Rego, so welcome to Wednesday Rituals and welcome to my academy. So ivaga naavu so ee ondu who where why what when anna ondu concept ge sambandha pattante one important topic nama history ge sambandha pattirod bagge nan ee Wednesday Rituals alli discuss martini. Okay, so illi let's see this. So Wednesday Rituals anta bandaga so illi nododadre it is far better to live like a lion for a day then to live like a jackal for 100 years. So inda ondu quote na kottiruvanta mahaan vyaktigalagiruvantaru Tipu Sultan anta naavu nortivi. So Tipu Sultan avaru anta bandaga namge yava wars bagge nenpagutte, so especially nenpaguvantadu Anglo Mysore wars. So ee ondu Wednesday Rituals alli naavu Anglo Mysore wars bagge discuss madana. Okay, so yavaga enu elli so final enu so completely W rituals na naavu nodana. Okay, ಸೊ ಇಲ್ಲಿ ನೋಡೋದಾದ್ರೆ ಸೊ ಆಂಗ್ಲೋ ಮೈಸೂರ್ ವಾರ್ಸ್ ಅಂತ ಬಂದಾಗ ಸೊ ಫಸ್ಟ್ ಆಂಗ್ಲೋ ಮೈಸೂರ್ ವಾರ್ನ ನಾವು ನೋಡೋದಾದ್ರೆ ಸೊ ಇಲ್ಲಿ ವೆನ್ ಯಾವಾಗ ನಡೆದಿತ್ತು 1767-69 ಈ ಒಂದು ಮೊದಲಿನ ಆಂಗ್ಲೋ ಮೈಸೂರು ಯುದ್ಧ ನಡೆದಿತ್ತು. ಯಾರ ಮಧ್ಯದಲ್ಲಿ ನಡೆದಿತ್ತು ಇದು? ಸೊ ಮರಾಠಾಸ್, ನಿಜಾಮ್ಸ್ ಆಫ್ ಹೈದರಾಬಾದ್, ಆಮೇಲೆ ಬ್ರಿಟಿಷ್, ಸೊ ಇವ್ರು ಮೂರು ಜನ ಸೇರ್ಕೊಂಡು ಸೊ ಹೈದರ್ ಅಲಿ ವಿರುದ್ಧವಾಗಿ ಹೋರಾಡಿರುವಂತ ಒಂದು ಬ್ಯಾಟಲ್ ಅಂತ ನಾವು ನೋಡ್ತೀವಿ. ಸೊ ಈ ಒಂದು ಬ್ಯಾಟಲ್ ಅಲ್ಲಿ ಹೈದರ್ ಅಲಿ ವಿನ್ ಆಗ್ತಾ ಹೈದರ್ ಅಲಿ ಮತ್ತೆ ಬ್ರಿಟಿಷ್ ಸೊ ಒಂದು ಡಿಫೆನ್ಸಿವ್ ಟ್ರೀಟಿಗೆ ಸೈನ್ ಹಾಕಿರೋದನ್ನ ನಾವು ನೋಡ್ತೀವಿ. ಸೊ ಈ ಒಂದು ಬ್ಯಾಟಲ್ ಅಂತ ಬಂದಾಗ ಟ್ರೀಟಿ ಆಫ್ ಮದ್ರಾಸ್ ಇಂದ ಕನ್ಕ್ಲೂಡ್ ಆಗಿರೋದನ್ನ ನೋಡ್ತೀವಿ. ಸೊ ಟ್ರೀಟಿ ಆಫ್ ಮದ್ರಾಸ್ ಪ್ರಕಾರ ಸೊ ಎರಡೂ ಕಡೆ ಅವ್ರು ಏನಂತಂದ್ರೆ ಸೊ ತಾವು ಅವರು ಲೈಕ್ ಕ್ಯಾಪ್ಚರ್ ಮಾಡ್ಕೊಂಡಿರುವಂತ ಒಂದು ಪ್ರಿಸನರ್ಸ್ ನ ಸೊ ಎರಡೂ ಕಡೆಯವರು ಬಿಡ್ಬೇಕು. ಐ ಮೀನ್ ಬ್ರಿಟಿಷ್ ಕಡೆಯವರು ಕ್ಯಾಪ್ಚರ್ ಮಾಡ್ಕೊಂಡಿದ್ರೆ ಸೊ ಬ್ರಿಟಿಷ್ ಕಡೆಯವರು ಸೊ ಆ ಕ್ಯಾಪ್ಚರ್ ಮಾಡ್ಕೊಂಡಿರುವಂತ ಪ್ರಿಸನರ್ಸ್ ನ ರಿಲೀಸ್ ಮಾಡ್ಬೇಕು. ಆರ್ ಸೊ ಹೈದರ್ ಅಲಿ ಕಡೆ ಇರುವಂತ ಬಂದಾಗ ಸೊ ಹೈದರ್ ಅಲಿ ಕೂಡ ಬ್ರಿಟಿಷ್ ಪ್ರಿಸನರ್ಸ್ ನ ರಿಲೀಸ್ ಮಾಡ್ಬೇಕು ಅಂತ ಒಪ್ಪಂದವನ್ನ ಟ್ರೀಟಿ ಆಫ್ ಮದ್ರಾಸ್ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಅಲ್ಲಿ ಸಹಿ ಹಾಕಲಾಗಿದೆ. ಸೊ ಅದಾದ್ಮೇಲೆ ಆಗಿರುವಂತಹ ಮೈಸೂರು ವಾರ್ ಅಂತ ಬಂದಾಗ ಆಂಗ್ಲೋ ಮೈಸೂರು ವಾರ್ ಅಂತ ಬಂದಾಗ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಇದು ಯಾವಾಗ ನಡೆದಿತ್ತು? ವೆನ್? 1780 84ರವರೆಗೂ ನಡೆದಿತ್ತು ಅಂತ ನಾವು ನೋಡ್ತೀವಿ. ಸೊ ಯಾರ ಮಧ್ಯದಲ್ಲಿ ನಡೆದಿತ್ತು? ಮರಾಠಾ ನಿಜಾಮ್ ಟುಗೆದರ್ ವಿತ್ ಹೈದರ್ ಅಲಿ. ಓಕೆ, ಸೊ ಇಲ್ಲಿ ನೋಡ್ಬೇಕಾದ್ರೆ ಸೊ ಹೈದರ್ ಅಲಿ ನ ಸಪೋರ್ಟ್ ಮಾಡಿರುವಂತವ್ರು ಯಾರು? ಮರಾಠಾಸ್ ಮತ್ತೆ ನಿಜಾಮ್ಸ್ ಅಂತ ನೋಡ್ತೀವಿ. ಸೊ ಯಾರ ವಿರುದ್ಧವಾಗಿ ಹೋರಾಡಕ್ಕೆ? ಬ್ರಿಟಿಷರ ವಿರುದ್ಧವಾಗಿ ಹೋರಾಡಕ್ಕೆ ಅಂತ ನಾವು ನೋಡಬಹುದು. ಸೊ ಎಸ್ಪೆಷಲಿ ಯಾಕೆ ಈ ಒಂದು ಯುದ್ಧ ನಡೆದಿತ್ತು ಅಂತಂದ್ರೆ ಸೊ ಟ್ರೀಟಿ ಆಫ್ ಮದ್ರಾಸ್ ಒಪ್ಪಂದವನ್ನ ಸೊ ಬ್ರಿಟಿಷ್ ಸರಿಯಾಗಿ ಅದನ್ನ ಪಾಲಿಸಿಲ್ಲ, ಐ ಮೀನ್ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿಲ್ಲ. ಸೊ ಹಾಗಾಗಿ ಸೊ ಮತ್ತೆ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ನಡೆದಿರೋದನ್ನ ನೋಡ್ತೀವಿ. ಈ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಅಲ್ಲಿ 1782ರಲ್ಲಿ ಹೈದರಲ್ಲಿ ಮರಣ ಹೊಂದಿದ್ದಾರೆ. ಸೊ ಅದಾದ್ಮೇಲೆ ಹೈದರ್ ಅಲಿ ಮಗನಾಗಿರುವಂತಹ ಟಿಪ್ಪು ಸುಲ್ತಾನ್ ಈ ಒಂದು ವಾರ್ ನ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋದನ್ನ ನೋಡ್ತೀವಿ. ಸೊ ಈ ಒಂದು ವಾರ್ ಅಂತ ಬಂದಾಗ ಟ್ರೀಟಿ ಆಫ್ ಮ್ಯಾಂಗ್ಳೂರ್ ಒಪ್ಪಂದದ ಜೊತೆಗೆ, ಓಕೆ, ಸೊ ಟ್ರೀಟಿ ಆಫ್ ಮ್ಯಾಂಗ್ಳೂರ್ ನ ಸೈನ್ ಮಾಡೋದ ಜೊತೆಗೆ ಸೊ 1784 ಅಲ್ಲಿ ಈ ಒಂದು ವಾರ್ ಎಂಡ್ ಆಯ್ತು ಅಂತ ನಾವು ನೋಡ್ತೀವಿ. ಓಕೆ, ಸೊ ಅದಾದ್ಮೇಲೆ ನೋಡೋದಾದ್ರೆ ಥರ್ಡ್ ಆಂಗ್ಲೋ ಮೈಸೂರ್ ವಾರ್. ಸೊ ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ಯಾವಾಗ ನಡೆದಿತ್ತು? 1790-1792 ನಡೆದಿತ್ತು. ಸೊ ಇಲ್ಲಿ ಯಾರ ಮಧ್ಯದಲ್ಲಿ ನಡೆದಿತ್ತು ಅಂದ್ರೆ ಮರಾಠಾ, ನಿಜಾಮ್, ಬ್ರಿಟಿಷ್, ಸೊ ಟಿಪ್ಪು ವಿರುದ್ಧವಾಗಿ ಹೋರಾಡಿರುವಂತ ಒಂದು ಬ್ಯಾಟಲ್ ಅಂತ ನಾವು ನೋಡ್ತೀವಿ. ಸೊ ಈ ಒಂದು ಬ್ಯಾಟಲ್ ಅಂತ ಬಂದಾಗ ಸೊ ಎಸ್ಪೆಷಲಿ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಅಂತ ಬಂದಾಗ ಸೊ ಯಾಕೆ ಬಂತು ಈ ಒಂದು ಥರ್ಡ್ ಆಂಗ್ಲೋ ಮೈಸೂರು ವಾರ್ ಆಗಕ್ಕೆ ಕಾರಣ ಏನು ಅಂತ ನೋಡ್ಬೇಕಾದ್ರೆ ಸೊ ಎಸ್ಪೆಷಲಿ ಏನಂತಂದ್ರೆ ಟಿಪ್ಪು ತನ್ನ ಒಂದು ಟೆರಿಟರೀಸ್ ನ, ಓಕೆ, ಸೊ ಎಸ್ಪೆಷಲಿ ಏನಂತಂದ್ರೆ ತನ್ನ ಒಂದು ಟೆರಿಟರೀಸ್ ನ ತನ್ನ ನೇಬರ್ ಆಗಿರುವಂತಹ ಸೊ ರಾಜ ಆಫ್ ಟ್ರಾವನ್ ಕೋರ್ ಗೆ ಸಂಬಂಧಪಟ್ಟಿರೋ ಟೆರಿಟರೀಸ್ ನ ಕೂಡ ಸೊ ಟಿಪ್ಪು ಆಕ್ಯುಪೈ ಮಾಡ್ಬೇಕಾದ್ರೆ ಸೊ ಈ ಟ್ರಾವನ್ ಕೋರ್ ನ ರಾಜನೇನು ಅಂತಂದ್ರೆ ಸೊ ಬ್ರಿಟಿಷ್ ಗೆ ಫ್ರೆಂಡ್ ಆಗಿರೋದನ್ನ ನೋಡ್ಬೋದು. ಸೊ ಹಾಗಾಗಿ ಸೊ ಟ್ರಾವನ್ ಕೋರ್ ರಾಜನ ವಿರುದ್ಧವಾಗಿ ಬ್ರಿಟಿಷ್ ಹೋರಾಡ್ತಾ ಇರೋದು ನೋಡಿ ಸಾರಿ ಟಿಪ್ಪು ಹೋರಾಡ್ತಾ ಇರೋದು ನೋಡಿ ಸೊ ಬ್ರಿಟಿಷ್ ಏನ್ ಮಾಡ್ತಾರೆ ಈ ಒಂದು ಟ್ರಾವನ್ ಕೋರ್ ರಾಜನಿಗೆ ಸಂಬಂಧಪಟ್ಟಂತೆ ಲೈಕ್ ಈ ಟ್ರಾವನ್ ಕೋರ್ ರಾಜನಿಗೆ ಬ್ರಿಟಿಷರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಟ್ರಾವನ್ ಕೋರ್ ರಾಜ ಅಂತ ಬಂದಾಗ ಸೊ ಟಿಪ್ಪು ಅಗೇನ್ಸ್ಟ್ ಆಗಿರುವಂತದನ್ನ ನೋಡ್ತೀವಿ. ಸೊ ಬ್ರಿಟಿಷರು ಈ ಒಂದು ರಾಜನಿಗೆ ಸಪೋರ್ಟ್ ಮಾಡೋದು ನೋಡಿ ಸೊ ಅಗೇನ್ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಆಗುವಂತದನ್ನ ನಾವು ನೋಡ್ತೀವಿ. ಸೊ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಯಾವಾಗ ಎಂಡ್ ಆಗಿದೆ ಅಂತಂದ್ರೆ ಟ್ರೀಟಿ ಆಫ್ ಶ್ರೀರಂಗಪಟ್ಟಣಂನ ಟಿಪ್ಪು 1792ರಲ್ಲಿ ಸೈನ್ ಮಾಡಿರೋದನ್ನ ನೋಡ್ಬೋದು. ಸೊ ಇದರಲ್ಲಿ ಸೊ ಬ್ರಿಟಿಷರು ಕಂಪ್ಲೀಟ್ಲಿ ಟಿಪ್ಪುವನ್ನ ಸೋಲಿಸಿರುವಂತದನ್ನ ನಾವು ನೋಡ್ತೀವಿ. ಸೊ ಈ ಒಂದು ಮೂರನೇ ಆಂಗ್ಲೋ ಮೈಸೂರು ವಾರ್ ಅಂತ ಬಂದಾಗ ಸೊ ಟಿಪ್ಪು ತನಗಿರುವಂತ ಅರ್ಧ ಆಸ್ತಿಯನ್ನ ಬ್ರಿಟಿಷ್
ಬ್ರಿಟಿಷರಿಗೆ ಕೊಡಬೇಕಿತ್ತು ಶ್ರೀರಂಗಪಟ್ಟಣಂ ಟ್ರೀಟಿ ಪ್ರಕಾರ. ಆಮೇಲೆ ಎಸ್ಪೆಷಲಿ ವಾರ್ ಇಂಡೆಮಿನಿಟಿ ಆಗಿ ಸೊ 3 ಕ್ರೋರ್ ರುಪೀಸ್ ನ ಪೇ ಮಾಡ್ಬೇಕಿತ್ತು. ಆಮೇಲೆ ಸೊ ತನ್ನ ಇಬ್ಬರು ಮಕ್ಕಳನ್ನ ಓಕೆ ಕೂಡ ಸೊ ಹಾಸ್ಟೇಜ್ ಗಾಗಿ ಸೊ ಬ್ರಿಟಿಷರ ಹತ್ರ ಲೈಕ್ ಬ್ರಿಟಿಷರಿಗೆ ಲೈಕ್ ಅಲ್ಲಿ ಗುಲಾಮತನಕ್ಕೆ ತನ್ನ ಇಬ್ಬರ ಮಕ್ಕಳನ್ನ ಕೂಡ ಕಳಿಸಿರುವಂತದನ್ನ ನಾವು ನೋಡಬಹುದು. ಸೊ ಇದೇ ರೀತಿಯಾಗಿ ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ಸ್ಟಾರ್ಟ್ ಆಗಿ ಈ ರೀತಿಯಾಗಿ ಎಂಡ್ ಆಗಿರುವಂತದನ್ನ ನೋಡ್ತೀವಿ. ಸೊ ಅದಾದ್ಮೇಲೆ ನೋಡೋದಾದ್ರೆ 4ನೇ ಆಂಗ್ಲೋ ಮೈಸೂರ್ ವಾರ್. ಸೊ ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ಅಲ್ಲಿ ತುಂಬಾ ಲೈಕ್ ಡಿಫೀಟ್ ಅನ್ನ ಹೊಂದಿರುವಂತಹ ಒಂದು ಟಿಪ್ಪು ಏನ್ ಮಾಡ್ತಾರೆ, ಸೊ ನೆರೆ ರಾಷ್ಟ್ರಗಳೊಂದಿಗೆ ಸೊ ಸಹಾಯವನ್ನ ಕೇಳಲಿಕ್ಕೆ ಹೋಗ್ತಾರೆ. ಸೊ ಅಂತ ಸಮಯದಲ್ಲಿ ಸೊ ಎಲ್ಲಾ ರಾಷ್ಟ್ರದವರು ಸಹಾಯವನ್ನ ಮಾಡ್ಲಿಕ್ಕೆ ಒಪ್ಪಿದಾಗ ಸೊ ಇದನ್ನ ತಿಳ್ಕೊಂಡಿರುವಂತಹ ಬ್ರಿಟಿಷ್ ಆಫೀಸರ್ಸ್ ಏನ್ ಮಾಡ್ತಾರೆ, ಸೊ ನೆರೆ ರಾಷ್ಟ್ರಗಳಿಗೆ ಸೊ ಬೇರೆ ರಾಷ್ಟ್ರಗಳ ಜೊತೆಗೆ ಸೊ ಲೈಕ್ ವಾರ್ ನ ಇಂಪೋಸ್ ಮಾಡಿರೋದನ್ನ ನೋಡ್ತೀವಿ. ಸೊ ಹಾಗಾಗಿ ಸೊ ಯಾವುದೇ ಒಂದು ರಾಷ್ಟ್ರದ ಸಂಬಂಧಪಟ್ಟಿರುವ ರಾಜರು ಟಿಪ್ಪುನ ಸಹಾಯಕ್ಕೆ ಬರಲ್ಲ. ಸೊ ಅಂತ ಸಮಯದಲ್ಲಿ ಟಿಪ್ಪು ಬ್ರಿಟಿಷ್ ವಿರುದ್ಧವಾಗಿ ಹೋರಾಡಿದಾಗ ಸೊ ಈ ಒಂದು 4ನೇ ಆಂಗ್ಲೋ ಮೈಸೂರ್ ವಾರ್ ಆಂಗ್ಲೋ ಮೈಸೂರ್ ಯುದ್ಧದಲ್ಲಿ ಈ ಒಂದು ವಾರ್ ಅಲ್ಲಿ ಸೊ ಟಿಪ್ಪು ಸೊ ಲೈಕ್ ಶ್ರೀರಂಗಪಟ್ಟಣಮಲ್ಲಿ ಮರಣ ಹೊಂತಾರೆ ಅಂತ ನಾವಿಲ್ಲಿ ನೋಡಬಹುದು. ಓಕೆ, ಯಾವಾಗ ಅಂತಂದ್ರೆ 1799 ಅಲ್ಲಿ. ಸೊ ಈ ರೀತಿಯಾಗಿ ನಮ್ಮ ಹಿಸ್ಟ್ರಿಯಲ್ಲಿ ಸೊ ವೆರಿ ಫೇಮಸ್ ಅಂತ ಬಂದಾಗ 4 ಆಂಗ್ಲೋ ಮೈಸೂರ್ ವಾರ್ಸ್ ನ ನಾವು ನೋಡ್ತೀವಿ. ಸೊ ಫಸ್ಟ್ ಆಂಗ್ಲೋ ಮೈಸೂರ್ ವಾರ್ 1767, ಸೆಕೆಂಡ್ ಆಂಗ್ಲೋ ಮೈಸೂರ್ ವಾರ್ 1780, ಅಂಡ್ ಥರ್ಡ್ ಆಂಗ್ಲೋ ಮೈಸೂರ್ ವಾರ್ 1790 to 92, ಅಂಡ್ ಫೋರ್ತ್ ಆಂಗ್ಲೋ ಮೈಸೂರ್ ವಾರ್ ಅಂತ ಬಂದಾಗ 1799. ಓಕೆ, ಸೊ ಇದು ಈ ಒಂದು ನಮ್ಮ ವೆನ್ಸ್ಡೇ ರಿಚುವಲ್. ಓಕೆ, ಸೊ ಇದೇ ರೀತಿಯಾಗಿ ಹಲವಾರು ಕೋರ್ಸಸ್ ನ ನಾನು ಅಕಾಡೆಮಿ ಪ್ಲಸ್ ಅಲ್ಲಿ KPSC ಪ್ಲಸ್ ಅಲ್ಲಿ ನಾನು ಟೀಚ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕೋರ್ಸಸ್ ನ ನೀವು ನೋಡ್ಬೇಕಾದ್ರೆ, ಸೊ ಈಗಾಗ್ಲೇ ನಾನು ಹಿಸ್ಟ್ರಿ ಆಗಿರ್ಬೋದು, ಡೈಲಿ ನ್ಯೂಸ್ ಅನಾಲಿಸಿಸ್, ಆಮೇಲೆ ಇಂಗ್ಲಿಷ್ ಗೆ ಸಂಬಂಧಪಟ್ಟಿರೋ ಕೋರ್ಸಸ್ ನ ಮಾಡ್ತಾ ಇದ್ದೀನಿ. ಈ ಒಂದು ಕೋರ್ಸಸ್ ನ ನೀವು ನೋಡ್ಬೇಕು ಆದ್ರೆ ಸೊ ನನ್ನ ರೆಫರಲ್ ಕೋಡ್ ಆಗಿರುವ ರೀಟೈಲ್ ಲೈಫ್ ನ ನೀವು ಯೂಸ್ ಮಾಡ್ಬೇಕು. ಸೊ ಹಾಗಾದ್ರೆ ನಿಮ್ಗೆ 10% ಡಿಸ್ಕೌಂಟ್ ಅನ್ನ ಕೊಡಲಾಗುತ್ತೆ. ಓಕೆ, ಸೊ ಇದು ಈ ಒಂದು ವೆನ್ಸ್ಡೇ ರಿಚುವಲ್ಸ್. ಸೊ ನೆಕ್ಸ್ಟ್ ವೆನ್ಸ್ಡೇ ಮತ್ತೆ ಕೆಲವೊಂದು ರಿಚುವಲ್ಸ್ ಜೊತೆಗೆ ನಿಮ್ಮ ಮುಂದೆ ಇರ್ತೇನೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ ಅಂಡ್ ಹ್ಯಾಪಿ ಲರ್ನಿಂಗ್.